ದರ್ಶನಿಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲ ಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥ. ಸ್ವರ್ಣಮಯವಾದ ಅಷ್ಟ ಶೋಭಿತ ರಥದಲ್ಲಿ ಶ್ವೇತ ವಚನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಮಹಾರಥಿ ಭೀಷ್ಮ. ನರೆ ಬೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಪಾರ್ಥ. ಆತನ ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭ ಮಾಡುವ ಮೊದಲು ಆ ಮಹಾವೀರನಿಗೆ ಪಿತಾಮಹ ನಿನಗೆ ವಂದಿಸಿದರು. ಪಂಚ
ಆಶ್ರಯಿಸಿ. ಮರಣವು ದೇಹದ ನಾಶವೇ ಹೊರತು ಅವಿನಾಶಿ ಆದ ಆತ್ಮನ ಅವಸಾನವಲ್ಲ. ಮಾನವನು ದೇಹಕ್ಕೆ ಬಾಲ್ಯ ಯವನ ವಾರ್ಧಕ್ಯಾದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿಯು ಸಹಿತವಾಗುತ್ತದೆ. ಪಂಡಿತನಾದನು ಈ ವಿಷಯದಲ್ಲಿ ಮೋಚಕನಾಗುವ ಈ ಭೀಷ್ಮ ದ್ರೋಣ ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಮುಂದೆಯೂ ತಿಳಿಸಿ ಜನ್ಮ ಮೃತ್ಯುಗಳು ಆತ್ಮನ ಅನಂತದ ಅನಂತ ಪ್ರವಾಹದ ಅಂತರ ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಿತವಾಗಿದೆ. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿದ ಫಲವೇ ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಯುದ್ಧದ ಹೆಸರಿದ್ದರೆ ನನ್ನ ಹೃದಯ ದುಸ್ಸಾಹ ಪೈತ್ಯಾಕ್ಯದಿಂದ ನನ್ನ ಸರ್ವಾಂಗಗಳು ವಿಶೇಷಿತವಾಗುತ್ತೇವೋ. ನಾವು ಹೇಗೆ ಆದರೂ ಪಾಪ ನೀತಿಯಿಂದ ಯುದ್ಧದ ಹೊರತಾಗಿಯೂ ಕ್ಷತ್ರಿಯ ಒತ್ತಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಅರ್ಪಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರ. ನೆನಪಿರಲಿ, ಅರ್ಥನಾಯಿತು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತರಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುತ್ತದೆ. ನಿನ್ನಂತಹ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಶತ್ರುಗಳು ಹೇಳಿ ಎಂದು ಅಳೆಯುವ ಆತ್ಮೀಯರು ವಚಕನನ್ನು ನಿಂದಿಸುವ. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡಿ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದಲೂ ಪಾತ್ರರು ಸರ್ವರಿಂದಲೂ ಬರ್ತಿ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾಲನೆ. ಧರ್ಮ ನಾಶವೋ ಧರ್ಮ ರಕ್ಷಣೆ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ಅಸುದೇವ. ಕರ್ಮವು ಮಾನವ ಜೀವನದ ರಾಜಮಾನ. ನೀನೀಗ ಕರ್ಮದರ್ಪಣ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸಿ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅದಿದ್ದಾನೆ, ಫಲವು ಎನ್ನುವವನ ಅಧೀನವಲ್ಲ. ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯಾವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತೇನೆ. ನಿನ್ನ ಯೋಗದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನಿಸಿದ್ರು, ಮುಂದೆಯೂ ಜನಿಸಿದ್ರು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದೇ ಅಂತರ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಿತವಾಗಿದೆ. ಅವಶ್ಯಕವಾಗಿ ಆಗುವುದನ್ನು ನಾನು ಧರ್ಮ ಸಂಸ್ಥಾಪನೆ. ಯಾವಾಗ ಧರ್ಮದ ಪತನವು ಅಧರ್ಮದ ಉತ್ಥಾನವೂ ಆಗುವುದು ಆಗ ನಾನು ಧರೆಯಲ್ಲಿ ಜನ್ಮ ಗ್ರಹಣ ಮಾಡುವೆ. ದುಷ್ಟ ಶಿಕ್ಷಣ, ಸಜ್ಜನರ ರಕ್ಷಣೆ, ಧರ್ಮ ಸಂಸ್ಥಾಪನೆ ಇದು ನನ್ನ ಅವತರಣದ ಉದ್ದೇಶ. ನಿನ್ನನ್ನು ತಿಳಿಯುವ ಬಗ್ಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ನಾನು ಮಾಯಾ
ಮಾಡುವ ಪ್ರಪಂಚವನ್ನು ಪ್ರಾರಂಭ ಮಾಡಿದೆ. ಜಲರೂಪದಿಂದ ಜೀವಿಗಳಿಗೆ ಪ್ರಾಣವನ್ನು ಕೊಡುತ್ತೆ, ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುತ್ತದೆ, ವಾಯುಮಡಿಸಿ ಚಲಿಸಿದೆ, ಆಕಾಶಮಡಿಸಿ ಬಿಸಿದ ಕಳೆಯದಲ್ಲಿಯೂ ನಿನ್ನ ನೌಕೆಯು ಪಥ ಭ್ರಷ್ಟವಾಗದಂತೆ ನೋಡಿಕೊಂಡು